ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ನಿಜಕ್ಕೂ ರಾಜ್ಯಕ್ಕೆ ಹೆಮ್ಮೆ ಕೀರ್ತಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಅನಾವರಣ ಕಾರ್ಯಕ್ರಮದಲ್ಲಿ ಆದಂತ ಒಂದಷ್ಟು ಎಡವಟ್ಟುಗಳು ಈಗ ಸದ್ದು ಮಾಡ್ತಾ ಇದ್ದಾವೆ ಏನದು ಎಡವಟ್ಟು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರನ್ನ ಕಡೆಗಣಿಸಿದ್ದಾರೆ ಅನ್ನುವ ಆರೋಪ ಇಲ್ಲಿ ಜೆಡಿಎಸ್ ನಿಂದ ಕೇಳಿಬರ್ತಾ ಇದೆ ಮತ್ತು ಭಾರತೀಯ ಜನತಾ ಪಕ್ಷದವರು ಏನು ಹೇಳಿದ್ದಾರೆ ನೋಡ್ರಿ ನಾವು ದಾಖಲೆ ಸಮೇತ ಇರ್ತಾ ಇದೀವಿ ನಾವು ಆಹ್ವಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೇವೇಗೌಡರನ್ನ ಕರೆದಿದ್ವಿ ಅಂತ ಬಿಜೆಪಿ ಅವರು ಏನು ಟ್ವೀಟ್ ಮಾಡಿದಾರಲ್ಲ ಬಿಜೆಪಿ ನಾಯಕರು ಹಾಗೂ ಬಿಜೆಪಿಗೆ ನಾಗರಿಕತೆ ಇದೆಯಾ ಮೊನ್ನೆ ರಾತ್ರಿ 9:30ಕ್ಕೆ ಸಿಎಂ ಬೊಮ್ಮಾಯಿ ಅವರು ಕರೆ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ದೇವೇಗೌಡರು ಮಲಗಿದ್ರು ಅಷ್ಟೊತ್ತಿಗೆ ಕಾಂಪೌಂಡ್ ಮೇಲೆ ಲೆಟರ್ ಇಟ್ಟು ಹೋಗ್ತಾರೆ ದೇವೇಗೌಡರ ಹೆಸರು ಇದೆಯಾ ಅಲ್ಲಿ ಅದೂ ಇಲ್ಲ ಕೇವಲ ಲೆಟರ್ನಲ್ಲಿ ಮಾನ್ಯರೇ ಅಂತ ಇದೆ ಅದೂ ಅಲ್ಲ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಹೆಸರನ್ನ ಕೆಳಗೆ ಹಾಕಿದ್ದಾರೆ ಬಿಜೆಪಿ ಅವರು ಕನ್ನಡದವರನ್ನ ಗುಲಾಮರನ್ನಾಗಿ ಮಾಡಕ್ಕೆ ಹೊರಟಿದ್ದಾರೆ ಕೇಸರಿ ಪಡೆಯಿಂದ ಹಿಂದಿ ಹೇರಿಕೆಗಾಗಿ ಪ್ರತಿನಿತ್ಯ ಹುನ್ನಾರ ನಡೀತಾ ಇದೆ ಬಿಜೆಪಿ ವಿರುದ್ಧ ಈ ವಿಚಾರವನ್ನು ಕೂಡ ಮಾಜಿ ಮುಖ್ಯಮಂತ್ರಿ ಆಕ್ರೋಶಭರಿತರಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಜನತಾದಳದಿಂದ ಟ್ವೀಟ್ ಮಾಡಿದ್ದಾರೆ ಗಮನಿಸಿದ್ದೇನೆ ಇಲ್ಲಿ ನಾನು ದೇವೇಗೌಡರಿಗೆ ಕರೆದರೋ ಕರೆಯಲಿಲ್ಲವೋ ಅದು ಅಂತಿಮವಾಗಿ ಜನ ತೀರ್ಮಾನ ತಗೋತಾರೆ ಆದರೆ ಒಂದು ನಾನು ಬಿಜೆಪಿಯ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು ನಿನ್ನೆ ಏನೋ ಒಂದು ಟ್ವೀಟ್ ಮಾಡಿದ್ದಾರೆ ದೇವೇಗೌಡರಿಗೆ ನಾವು ಕರೆದಿದ್ವು ಕರ್ನಾಟಕದ ಅಸ್ಮಿತೆ ಇದೆಲ್ಲ ಹೇಳ್ಕೊಂಡಿದ್ದಾರೆ ಟ್ವೀಟ್ನಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ಬಿಟ್ಟರೆ ಅವರಿಗೆ ಬೇರೆ ಏನಿಲ್ಲ ನಮ್ಮದು ಅದು ಎಂಥದೋ ಸರ್ವ ಸಬ್ಕಾ ಸಾತು ಸಬ್ಕಾ ವಿಕಾಸು ಇದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನಾನು ಬಿ ಜೆ ಪಿಯ ನಾಯಕರುಗಳಿಗೆ ಬಿ ಜೆ ಪಿ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು ಒಂದು ನಾಗರಿಕತೆ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಪಕ್ಷಕ್ಕೆ ಇದೆಯಾ ಅನ್ನೋದು ಮುಖ್ಯ ಪ್ರಧಾನ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಎಷ್ಟೊತ್ತಲ್ಲಿ ಮಾಡಿದ್ರು ನಿನ್ನೆ ದಿನ ಕಾರ್ಯಕ್ರಮ ಮೊನ್ನೆ ದಿನ ರಾತ್ರಿ 9:00-9:30 ಫೋನ್ ಮಾಡ್ತಾರೆ ದೂರವಾಣಿ ಕರೆ ಮಾಡ್ತಾರೆ 12:15 ಯಾರೋ ಕೈನಲ್ಲಿ ದೇವೇಗೌಡರು ಮಲಗಿದ್ದಾಗ ಮನೆ ಕಾಂಪೌಂಡ್ಗೆ ಒಂದು ಲೆಟ್ರ್ ಕೊಟ್ಟೋಗ್ತಾರೆ ಪೊಲೀಸ್ನವ್ರ ಕೈನಲ್ಲಿ 12:30 ಆ ರಾತ್ರಿ 12:30 ಮೊನ್ನೆ ರಾತ್ರಿ ಆ ಲೆಟ್ರು ಏನಿದೆ ಅವರೇ ರಿಲೀಸ್ ಮಾಡಿದ್ದಾರಲ್ವಾ ಆ ಲೆಟ್ರಲ್ಲಿ ಮಾನ್ಯರೇ ಅಂತಕ್ಕಂಥದ್ದಿದೆ ದೇವೇಗೌಡರ ಹೆಸರು ತಳಗಡೆಯಲ್ಲೂ ಹಾಕೊಂಡವ್ರ ಮೇಲೆ ಆ ಲೆಟ್ರಲ್ಲಿ ಮಾನ್ಯರೇ ಅಂತ ಬರ್ಕೊಂಡಿದ್ದಾರೆ ಅಲ್ವೇ ಇಲ್ಲಿ ನಿನ್ನೆಯ ದಿನದ ಅವರ ಟ್ವೀಟ್ ಏನಿದೆ ಬಿ ಜೆ ಪಿ ನಾಯಕರದು ಕರ್ನಾಟಕದ ಅಸ್ಮಿತೆ ಕನ್ನಡಿಗರನ್ನ ಗುಲಾಮರು ಮಾಡಲಿಕ್ಕೆ ಕೊಟ್ಟಿದ್ದೀರಿ ನೀವಲ್ಲಿ ಪ್ರತಿನಿತ್ಯ ಹಿಂದಿ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ರೀತಿ ಉನ್ನಾರ ನಡೆಸ್ಕೊಂಡು ಹೊರಟಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಕರ್ನಾಟಕದ ಅಸ್ಮಿತೆ ಕಾಪಾಡ್ತೀರ ನೀವು ಇವತ್ತು ನರೇಂದ್ರ ಮೋದಿ ಮುಂದೆ ನಿಮ್ಮ ಪರಿಸ್ಥಿತಿ ಏನಿದೆ ಕೈಕಟ್ಟೆ ಹಾಕೊಂಡು ನಿಂತ್ಕೊತೀರಿ ನೀವು ಗುಲಾಮ ರೀತಿಯಲ್ಲಿ ಕರ್ನಾಟಕದ ಅಸ್ಮಿತೆ ಕಾಪಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿದೆಯಾ ಮೊದಲು ಯೋಚನೆ ಮಾಡಿ ನೀವು ಬಿ ಜೆ ಪಿ ನಾಯಕರುಗಳು ಜನತಾದಳದಿಂದ ಟ್ವೀಟ್ ಮಾಡಿದ್ದಾರೆ ಗಮನಿಸಿದ್ದೇನೆ ಇಲ್ಲಿ ನಾನು ದೇವೇಗೌಡರಿಗೆ ಕರೆದರೋ ಕರೀಲಿಲ್ಲವೋ ಅದು ಅಂತಿಮವಾಗಿ ಜನ ತೀರ್ಮಾನ ತಗೋತಾರೆ ಆದರೆ ಒಂದು ನಾನು ಬಿ ಜೆ ಪಿಯ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು ನಿನ್ನೆ ಏನೋ ಒಂದು ಟ್ವೀಟ್ ಮಾಡಿದ್ದಾರೆ ದೇವೇಗೌಡರಿಗೆ ನಾವು ಕರೆದಿದ್ವು ಕರ್ನಾಟಕದ ಅಸ್ಮಿತೆ ಇದೆಲ್ಲ ಹೇಳ್ಕೊಂಡಿದ್ದಾರೆ ಟ್ವೀಟ್ನಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಕುಟುಂಬ ಬಿಟ್ಟರೆ ಅವರಿಗೆ ಬೇರೆ ಏನಿಲ್ಲ ನಮ್ಮದು ಅದು ಎಂಥದೋ ಸರ್ವ ಸಬ್ಕಾ ಸಾತು ಸಬ್ಕಾ ವಿಕಾಸು ಇದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ನಾನು ಬಿ ಜೆ ಪಿಯ ನಾಯಕರುಗಳಿಗೆ ಬಿ ಜೆ ಪಿ ಪಕ್ಷಕ್ಕೆ ಹೇಳ್ತಕ್ಕಂಥದ್ದು ಒಂದು ನಾಗರಿಕತೆ ಅಂತಕ್ಕಂಥದ್ದು ನಿಮಗೆ ನಿಮ್ಮ ಪಕ್ಷಕ್ಕೆ ಇದೆಯಾ ಅನ್ನೋದು ಮುಖ್ಯ ಪ್ರಧಾನ ಮುಖ್ಯಮಂತ್ರಿಗಳು ದೂರವಾಣಿ ಕರೆ ಎಷ್ಟೊತ್ತಲ್ಲಿ ಮಾಡಿದ್ರು ನಿನ್ನೆ ದಿನ ಕಾರ್ಯಕ್ರಮ ಮೊನ್ನೆ ದಿನ ರಾತ್ರಿ 9:00-9:30 ಫೋನ್ ಮಾಡ್ತಾರೆ ದೂರವಾಣಿ ಕರೆ ಮಾಡ್ತಾರೆ 12:15 ಯಾರೋ ಕೈನಲ್ಲಿ ದೇವೇಗೌಡರು ಮಲಗಿದ್ದಾಗ ಮನೆ ಕಾಂಪೌಂಡ್ಗೆ ಒಂದು ಲೆಟ್ರ್ ಕೊಟ್ಟೋಗ್ತಾರೆ ಪೊಲೀಸ್ನವ್ರ ಕೈನಲ್ಲಿ 12:30 ಆ ರಾತ್ರಿ 12:30 ಇದು ವಿಚಾರ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಕರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹರಿಹಾಯ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಆಡಳಿತ ಪಕ್ಷದ ವೈಖರಿ ನೋಡಿ ಅವರ ಇಂಟೆನ್ಷನ್ ನೋಡಿ ಹೆಂಗಿದೆ ಸರಿ ಇಲ್ಲ
ಅಂತ ಅವರು ಹೇಳ್ತಾ ಇದ್ದಾರೆ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ